ಹಲೋ ಸ್ನೇಹಿತರೇ, ನಮಸ್ಕಾರ ಎಲ್ಲರಿಗೂ. ಸುಸ್ವಾಗತ ನನ್ನ ನಿಮ್ಮ ಚಾನೆಲ್ಗೆ ಸ್ನೇಹಿತರೆ. ಇವತ್ತು ನೋಡ್ತಾ ಇದ್ದೀರಾ, ಏನಪ್ಪ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತಂದರೆ, ಚಿಕ್ಕದಾಗಿ ಸ್ವಚ್ಛವಾಗಿರುವಂಥ ನನ್ನ ಕೈತೋಟವನ್ನು ನೀವು ನೋಡ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಆರಂಭದಿಂದ ನಾನು ಯಾವ ರೀತಿಯಲ್ಲಿ ಚಿಕ್ಕದಾಗಿ ತೋಟವನ್ನು ಮಾಡ್ಕೋದೆ ಅಂತ ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಭಾರತ ದೇಶದಲ್ಲಿದ್ದೆ ಈ ಸಲ ನಮಗಿಲ್ಲಿ ಬೇಸಿಗೆ ಬಂದಾಗ. ಆ ಕಾರಣದಿಂದ ನಾನು ಮತ್ತೆ ಬಂದಿದ ನಂತರ ನಮ್ಮನೆ ಹಿತ್ತಲಿಂದೆ ಈ ರೀತಿನಲ್ಲಿತ್ತು, ಎಲ್ಲ ಗಿಡಗಳು ಒಣಗಿತ್ತು, ಹಾಗೆ ಹುಲ್ಗಳೆಲ್ಲ ತುಂಬಾ ಒಣಗಿ ನಿಂತಿತ್ತು ಸ್ನೇಹಿತರೆ. ಈ ರೀತಿಯಲ್ಲಿ ಹೀಗಿದೆ ಇವಾಗ, ಹಂತಂತವಾಗೂ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಯಾವ ರೀತಿನಲ್ಲಿ ಮಾಡಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಅಮ್ಮ, ಅಮ್ಮನಿಗೆ ಗೊತ್ತಿಲ್ಲದಿರಂಗೆ ಸ್ವಲ್ಪ ವಿಡಿಯೋನ ಮಾಡ್ತೀನಿ, ಯಾಕಂದ್ರೆ ಅಮ್ಮನಿಗೆ ಗೊತ್ತಾದರೆ ವಿಡಿಯೋದಲ್ಲಿ ಮಾತೇ ಆಡೋದಿಲ್ಲ. ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಇಟ್ಟಿದೆ, ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ತೊಗೊಂಬಂದು ಈ ಥರ ಒಣಗಿಸ್ತಾ ಇದ್ದಾರೆ ನೋಡಿ. ಎಲ್ಲ ಹಾರೋ ಬಿಸಿಲಿಗೆ ಬಂದಿದೆ ಅಂತೇಳಿ ಹಾಕ್ತಾ ಇದ್ದಾರೆ. ಅಮ್ಮನಂತೂ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಸಿರಂತೂ ಇರೋದಕ್ಕಾಗಲ್ಲ, ಚಿಕ್ಕ ಪುಟ್ಟ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಹಾಗೆ ಬೆಳಗ್ಗೆ ಹೊತ್ತು ಈ ರೀತಿಯಲ್ಲಿ ಆಚೆ ಪಡೋದಕ್ಕೂ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ. ಹಲೋ, ಅದೇ ಅಜ್ಜಿ ಮನೆ ಪಕ್ಕದಲ್ಲಿದೆಲ್ಲ ಕೇಳಿಸ್ಕೋದ್ರ ಸ್ನೇಹಿತರೆ. ಅಮ್ಮನು ಇವಾಗ ಸ್ವಲ್ಪ ಸ್ವಲ್ಪ ಹೋಗ್ತಾ ಹೋಗ್ತಾ ಜರ್ಮನ್ ಅವ್ರ ಥರ ಆಗ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತು ಹೇಗಾದನು ಆಗಿ ಬಂದು ಕುತ್ಕೊಂಡ್ಬಿಡ್ತಾರೆ ಆಚೆ, ಯಾಕಂದರೆ ಅಕ್ಕಪಕ್ಕದ ಮನೆಯವರು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋರೆಲ್ಲ ಹೋಗ್ತಾ ಇರೋ ಟೈಮಲ್ಲಿ ಜರ್ಮನ್ಸು ಯಾರನ್ನಾದ್ರೂ ಇನ್ನೊಬ್ಬರನ್ನ ನೋಡಿದಾಗ ಹಲೋ ಹೇಳುವಂಥ ಸಂಪ್ರದಾಯ ಇರುತ್ತೆ ಇಲ್ಲಿ. ಎಲ್ಲರೂ ಅಂದ್ರೆ ಪ್ರತಿಯೊಬ್ಬರೂ ಅಲ್ಲ, ಕೆಲವ್ರು ಹೇಳ್ತಾರೆ. ಅಮ್ಮನಿಗೆ ಏನೋ ಒಂಥರ ಖುಷಿ ಆಗುತ್ತೆ ನೋಡಿ, ಹೇಳಿದ್ರಲ್ಲ ಉದಾಹರಣೆ, ಅವ್ರು ನೋಡಿದ ತಕ್ಷಣ ಹಲೋ ಅಂತಾರೆ, ನಾವು ಹೇಳ್ಬೇಕು ತಾನೆ ಹಲೋ ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ಚಿಕ್ಕ ಪುಟ್ಟ ವಿಷಯ ಎಲ್ಲ ಅಮ್ಮ ಒಂದೊಂದು ನೋಟ್ ಮಾಡ್ತಾರಂತ ನೋಡಿ. ಇವಾಗ ನೋಡ್ತಾ ಇದ್ದೀರಾ, ಅವ್ರಿಗೆ ನಗು ಬರ್ತಾ ಇದೆ, ಕಂಟ್ರೋಲ್ ಮಾಡಿದ್ದಾರೆ. ಅಮ್ಮನ ಗೊತ್ತಾಗೋಯ್ತು ಹಾಗೋ ಹೇಗೋ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಯಾಮ್ರಾನ ತಗೊಂಡು, ಇನ್ನು ಮಾತಾಡಲ್ಲ ಅಮ್ಮ ಅಷ್ಟೇ ಇನ್ನು ನಾಚಿಕೆಗೆ. ಹಾಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಅಮ್ಮ ಹೇಗೆ ಇಲ್ಲಿ ಸಮಯನ ಕಳೀತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅಮ್ಮನ್ನ ಹಾಗೋ ಹೀಗೋ ಸ್ವಲ್ಪ ಭಯ ಹುಡಿಸಿ ಸುಮ್ಮನೆ ಚೇರ್ ಹಾಕಿ ಕುಣಿಸಿದ್ದೀನಿ. ಇವಾಗ ನೀನು ನೋಡ್ಕೋ ನಾನು ನಮ್ಮ ಹಿತ್ತಲಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ತೀನಿ ಏನು ಅಂತ ಹೇಳಿ. ಇವಾಗ ಏನು ಸಮಯ ಹೇಳಿ ಸ್ನೇಹಿತರೆ, ಇದು ಪ್ರತಿನಿತ್ಯನೂ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ನೋಡಿದ್ರಲ್ಲ ಆವಾಗಲೇ ಹುಲ್ಲೆಲ್ಲ ಹೇಗೆ ಎಷ್ಟೆಷ್ಟು ಉದ್ದ ಬೆಳೆದು ನಿಂತಿತ್ತು ಅಂತೇಳಿ. ಸ್ವಲ್ಪ ಯಾಕಂದರೆ ನಮ್ಮ ಹಿತ್ತಲು ತುಂಬಾ ತೀರಾ ದೊಡ್ಡದಾಗಿದೆ, ಅದರಿಂದ ಸ್ವಲ್ಪ ಸ್ವಲ್ಪ ಎರಡು ಮಿಷಿನ್ ಇದೆ. ಬಟ್ ನನಗೆ ಈ ಮಿಷಿನ್ ತುಂಬಾ ಸುಲಭ ಅನಿಸುತ್ತೆ, ಆ ಕಾರಣದಿಂದ ಈ ಮಿಷಿನಲ್ಲೇ ಸ್ವಲ್ಪ ಒಂದೊಂಚೂರು ಈ ಥರ ಅವಾಗವಾಗ ಒಂದು ಅರ್ಧ ಅರ್ಧ ದಿವಸ ಆದ ನಂತರ ಹುಲ್ಗಳನ್ನೆಲ್ಲ ಈ ಥರ ಕಟ್ ಮಾಡಿ ಕ್ಲೀನಾಗಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಅಮ್ಮನಿಗೆ ಬೆಳಗ್ಗೆ ನಾಷ್ಟ ಅವ್ರದ್ದು ತುಂಬ ಸುಲಭವಾದಂಥದ್ದು, ಮಿಕ್ಸ್ ಆಗಿರುವಂಥ ಹಣ್ಣುಗಳನ್ನ ತಿಂತಾರೆ, ಹಾಗೆ ಓಟ್ಸ್ನ ತಿಂತಾರೆ, ಸೇವನೆ ಮಾಡ್ತಾರೆ. ಇಲ್ಲೇ ಅಂತಲ್ಲ, ಅಮ್ಮ ಭಾರತ ದೇಶದಲ್ಲಿದ್ದರೂ ಸೇಮ್ ಅದೇ ಥರನೇ ಮಾಡ್ತಾರೆ. ಅಲ್ಲಿ ಸಿಗುವಂಥ ಹಣ್ಣುಗಳನ್ನ ಮಿಕ್ಸ್ ಆಗಿ ತಿಂತಾರೆ, ಹಾಗೆ ಓಟ್ಸ್ನ ತಿಂತಾರೆ. ಇಲ್ಲಿ ಬಂದ ಅಮ್ಮನೂ ಅದನ್ನೇ ಮಾಡ್ತಿದ್ದಾರೆ, ಇಲ್ಲಿ ಸಿಗುವಂಥ ಹಣ್ಣುಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಹಾಗೆ ನೀವು ನೋಡ್ಬೋದು, ಫಸ್ಟ್ ಮೊದಲಾಗೆ ನನ್ನ ಹಿತ್ತಲಿಂದ ಇರುವಂಥ ಎಲ್ಲ ಹುಲ್ಗಳನ್ನ ಏನೇನಿದೆ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇಷ್ಟಾಗಿದೆ, ಹಾಗೆ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದೀರಾ, ಅಮ್ಮಂದು ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ಇವಾಗ ನಾವು ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವಿರುವಂಥ ವಾತಾವರಣ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲ ಸೀಸನಲ್ಲೂ ನಾವು ಎಲ್ಲ ರೀತಿಯಾದ ಗಿಡಗಳನ್ನ ಬೆಳೆಸೋದಕ್ಕಾಗಲ್ಲ. ಇಲ್ಲಿ ಏನಾಗಿದೆ ಅಂದರೆ, ನಾನು ಈ ಸಲ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆದಾಗ ನಾನು ಇಂಡಿಯಾದಲ್ಲಿದ್ದೆ, ಆ ಕಾರಣದಿಂದಲೇ ಇಲ್ಲೇನದು ನಾವು ಗಿಡಗಳನ್ನ ಹಾಕಬೇಕು, ಹಾಗೆ ತರಕಾರಿಗಳನ್ನ ಹೂಗಳನ್ನ ಹಾಕಬೇಕು ಅಂದರೆ ಫೆಬ್ರವರಿ ಕೊನೆಯಲ್ಲೇ ನಾವು ಭೂಮಿನ ರೆಡಿ ಮಾಡ್ಕೊಬೇಕು. ಅದಾದ ನಂತರ ಏನು ಮಾಡಬೇಕು ಅಂದರೆ ಬೀಜಗಳನ್ನ ಟೊಮೊಟೋದು ಅಥವಾ ನಾವು ಯಾವುದೆಲ್ಲ ಬೆಳೆಸ್ಬೇಕು ಆ ಬೀಜಗಳನ್ನೆಲ್ಲ ಮಾರ್ಚಲ್ಲಿ ಹಾಕಬೇಕು. ಅದಕ್ಕೆ ಸರಿಯಾದ ಸಮಯ ಮಾರ್ಚಿಂದ ನಮಗೆ ಆಗಸ್ಟಲ್ಲಿ ಕೊನೆ ಆಗುತ್ತೆ ಸ್ನೇಹಿತರೆ. ಸೊ ನಮಗೆ ಈ ಸಮಯದಲ್ಲೇ ನಮಗೆ ಏನಾದರೂ ಗಿಡಗಳನ್ನ ಬೆಳೆಸ್ಕೊಬೇಕಂದ್ರೆ ಆಗೋದು.
ಯಾಕಂದ್ರೆ ಆ ಕಾರಣದಿಂದಲೇ ನಾನು ಏನ್ ಮಾಡಿದೆ ಅಂತಂದ್ರೆ ಭೂಮಿನೆಲ್ಲ ರೆಡಿ ಮಾಡಿ ಎಲ್ಲ ಹಾಕಿ ಸಮಯ ತುಂಬಾನೇ ಕಡಿಮೆ ಇತ್ತು. ಆ ಕಾರಣದಿಂದಲೇ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ತಗೊಂಬಂದೆ. ತಗೊಂಬಂದಿದ ನಂತರ ನೀವು ನೋಡ್ಬೋದು ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ, ಪ್ರತಿ ನಿತ್ಯ ಮಳೆನೆ ಬರ್ತಾನೆ ಇತ್ತು ಸ್ನೇಹಿತರೆ. ಹಾಗೇನೆ ಇನ್ನೊಂದು ನನಗೆ ಏನಾಯ್ತು ಅಂತಂದ್ರೆ, ನಾವೇನಾದ್ರೂ ನಮ್ಮ ಜೀವನದಲ್ಲಿ ಚಿಟ್ಟೆಗಳನ್ನ ಮುಟ್ಬೇಕು ಅಥವಾ ಚಿಟ್ಟೆಗಳನ್ನ ನೋಡ್ಬೇಕು, ಹತ್ರ ಹೋಗ್ಬೇಕಂದ್ರೆ ಸಾಕು, ಕೈಗೆ ಸಿಗೋಲ್ಲ, ಹಾರೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಇರುವಂತ ಕನಸುಗಳು ನೆನ್ಸಾಗ್ಬೇಕು ಅಥವಾ ನಮ್ಮ ಆಸೆಗಳೆಲ್ಲ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಅದರಿಂದ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಯಾವುದು ನಮ್ಮ ಕೈಗೆ ಸಿಗಲ್ಲ. ಆದ್ರೆ ಅದೇ ನಮ್ಮ ಹಿತ್ತಲಲ್ಲಿ ನಾವು ಸ್ವಲ್ಪ ಕಷ್ಟಪಟ್ಟು ಶ್ರಮ ಪಟ್ಟು ಮುಂಡುಗಳನ್ನೆಲ್ಲ ರೆಡಿ ಮಾಡ್ತಾ, ಹಾಗೆ ನಮ್ಮ ಹಿತ್ತಲಲ್ಲೇ ನಾವು ಕೆಲವೊಂದು ಹೂವುದು ತರಕಾರಿಗಳನ್ನೆಲ್ಲ ಗಿಡ ಹಾಕಿದಾಗ ನೋಡಿ, ಈ ರೀತಿನಲ್ಲಿ ನಾವು ಹಿಂದೆ ಹೋಗೋದು ಬೇಕಾಗಿಲ್ಲ, ಚಿಟ್ಟೆಗಳೇ ನಮ್ಮ ತೋಟಕ್ಕೆ ಬರುತ್ತೆ ಸ್ನೇಹಿತರೆ. ಅದೇ ರೀತಿನ ನಮ್ಮ ಕನಸುಗಳು ಆಸೆಗಳು ನೆರವೇರ್ಬೇಕು ಅಂದ್ರೇನು, ಅದರಿಂದ ನಾವು ಓಡ್ಬಾರ್ದು. ಅದಕ್ಕೆ ಏನೆಲ್ಲ ಬೇಕು ಶ್ರಮ ಪಟ್ಟು ನಾವು ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನ ಮಾಡಿದ್ರೆ ಸಾಕು, ಇವಾಗ ಚಿಟ್ಟೆ ಹೇಗೆ ನಮ್ಮ ತೋಟಕ್ಕೆ ಬಂದಿದೆ ನಮ್ಮ ಗಿಡಕ್ಕೇನೆ, ಅದೇ ರೀತಿನಲ್ಲಿ ನಮ್ಮ ಕನಸುಗಳು ಆಸೆಗಳು ಎಲ್ಲನೂ ನೆರವೇರುತ್ತೆ ಸ್ನೇಹಿತರೆ. ನಾನು ಈ ಥರ ಅನ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಹಾಗೆ ನೀವು ನೋಡ್ಬೋದು ಇಲ್ಲಿ, ನೀವೇನು ನೋಡ್ತಾ ಇದ್ದೀರಾ, ಆ ಗಿಡಗಳನ್ನ ಸಣ್ಣದಾಗಿದ್ದಾಗ ತಗೊಂಬಂದು ಹಾಕಿದ್ದು ನೋಡ್ಬೋದು ನೀವು. ಇವಾಗೆಲ್ಲ ಎಲೆಗಳೆಲ್ಲ ಸ್ವಲ್ಪ ಹಣ್ಣಾಗಿದೆ. ಯಾಕೆ ಅಂತಂದರೆ ಮಳೆ ಪ್ರತಿನಿತ್ಯನೂ ಬರ್ತಾ ಇದೆ, ಸ್ಟಾಪೇ ಆಗ್ದಿರ ಬರ್ತಾ ಇದೆ. ಸೊ ಸ್ವಲ್ಪ ತಡವಾಗಿ ಹಾಕಿರೋದು ಗಿಡಗಳಲ್ವಾ, ಅದಕ್ಕೆ ಈ ಥರ ಆಗಿದೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಭೂಮಿನ ಅಗಿಬೇಕಾದ್ರೆ 2-3 ದಿವಸ ಪ್ರತಿನಿತ್ಯನೂ ಭೂಮಿನ ಜಸ್ಟ್ ಇದು ಮಾಡೋದು, ಮಣ್ಣುಗಳನ್ನ ಸರಿ ಮಾಡೋದು, ಈ ಥರ ಮಾಡಿ ಅದಾದ ನಂತರ ಗಿಡಗಳನ್ನ ಹಾಕಿದೆ. ಇವಾಗ ನೀವು ನೋಡ್ಬೋದು ನೋಡಿ, ಟೊಮೊಟೊ ಎಲೆಗಳೆಲ್ಲ ಯಾವ ರೀತಿನಲ್ಲಿ ಹಣ್ಣಾಗಿದೆ ಅಂತ ಹೇಳಿ. ಇದನ್ನು ನಾನು ಯಾವುದೇ ನೋಡಿ, ಇಲ್ಲಿ ನೀವು ನೋಡ್ಬೋದು ಜುಕ್ನಿ ಎಲೆಗಳು ಬಣ್ಣ ಬದಲಾಗಿದೆ ನೋಡಿ. ಈ ರೀತಿನಲ್ಲಿ ಮಳೆ ಬರ್ತಾನೆ ಇದೆ. ಆದರೆ ಇನ್ನೊಂದೇನು ಅಂದರೆ, ಗಿಡಗಳಿಗೆ ನೀರು ಅತಿಯಾಗಿ ಜಾಸ್ತಿ ಹಾಕಿದಾಗ ಅಥವಾ ನಾವೇ ಹಾಕಿದಾಗ ಅಥವಾ ಅತಿಯಾಗಿ ಮಳೆ ಬಂದಾಗ ಈ ರೀತಿನಲ್ಲಿ ಎಲ್ಲ ಗಿಡಗಳಿಗೂ ಸರಿಸಮವಾಗಿ ನೀರು ಪ್ರತಿನಿತ್ಯನೂ ಹಾಕಬಾರ್ದು. ಈ ಚೆರಿ ಟೊಮೊಟೊ, ಟೊಮೊಟೊ ತರದು, ಈ ಥರ ಜುಗ್ನಿ ತರದು ತರಕಾರಿಗಳಿಗೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಇರಬೇಕು. ಭೂಮಿ ತುಂಬ ಒಣಗಿದಾಗ ಅದು ಬುಡಕ್ಕೆ ನೀರು ಬೇಕು ಅಂದಾಗ ಅದಾಗ ಅದೇ ಭೂಮಿ ತುಂಬ ಒಳಗಡೆ ಹೋಗೋದಕ್ಕೆ ರೂಟ್ಗಳು ಟ್ರೈ ಮಾಡುತ್ತೆ. ಆ ಸಮಯದಲ್ಲಿ ನಾವು 2 ದಿವಸಕ್ಕೊಂದ್ಸಲ ಅಥವಾ 1 ದಿವಸಕ್ಕೊಂದ್ಸಲ ಈ ಥರ ನೀರು ಹಾಕಿದಾಗ, ನೀರು ಕೊಟ್ಟಾಗ ಚೆನ್ನಾಗಿ ನೀರು ಹಿಡಿಯುತ್ತೆ ಸ್ನೇಹಿತರೆ. ಆವಾಗ ಭೂಮಿನಲ್ಲಿ ಬೇರ್ ಸಮಯವಾಗಿ ಗಟ್ಟಿಯಾಗಿರುತ್ತೆ. ಇವಾಗ ನೀವು ನೋಡ್ಬೋದು, ಮೊದಲೇ ಹಾಗೆ ನೀವು ನೋಡಿದಾಗ ಎಲ್ಲ ಎಲೆಗಳೆಲ್ಲ ಹಣ್ಣಾಗಿತ್ತು ನೀವು ನೋಡಿದ್ರಲ್ಲ. ಈ ಕಡೆ ಇವಾಗ ಇಲ್ಲಿ ನೀವು ನೋಡ್ಬೋದು ಸೂರ್ಯಕಾಂತಿ ಗಿಡಗಳನ್ನೆಲ್ಲ ಹೂವಿಂದು ಡೈರಿದು ಚೆಂಡುವ ಆವಾಗಲೇ ನೋಡಿದಾಗ ಸ್ವಲ್ಪ ಇದಾಗಿತ್ತು. ಆದರೆ ಇವಾಗ ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಈ ಲೈನಲ್ಲಿ ನೌಕೋಲ್ನ ಹಾಕಿದ್ದೀನಿ, ಸಲಾಡ್ಗಳನ್ನ ಹಾಕಿದ್ದೀನಿ, ಎಲ್ಲ ರೀತಿಯಾದ ಮಿಕ್ಸ್ ಸಲಾಡ್ಗಳು, ಬೀಟ್ರೂಟ್ನ ಹಾಕಿದ್ದೀನಿ. ಮತ್ತು 2ನೇ ಲೈನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಉದ್ದಕ್ಕೆ ನೌಕೋಲ್ನ ಹಾಕಿದ್ದೀನಿ. ನೌಕೋಲಲ್ಲಿ 3 ರೀತಿಯಾದ ಜಾತಿಗಳನ್ನ ನೌಕೋಲ್ನ ಹಾಕಿದ್ದೀನಿ. ಅದೇ ಪಕ್ಕದಲ್ಲಿ ನೀವು ನೋಡಿದ್ರೆ ಇದ್ರ ಹೆಸರು ಕೇಲ್ ಅಂತೇಳಿ. ಆರೋಗ್ಯಕ್ಕಂತೂ ತುಂಬನೇ ತುಂಬ ಒಳ್ಳೆಯದು. ನೀವು ನೋಡಿರ್ತೀರ ನನ್ನ ಎಲ್ಲ ವಿಡಿಯೋ ಸ್ಮೂತಿನಲ್ಲಿ, ಕೇಲ್ ಇಲ್ದ್ರೆ ಆಗಲ್ಲ. ಆದರೆ ಕೇಲ್ ಬೆಳೆಯುವಂಥ ಸೀಸನ್ ಯಾವಾಗ ಅಂದರೆ ನವಂಬರಿಂದ ಮಾರ್ಚ್ವರೆಗೂ ಸ್ನೇಹಿತರೆ. ಇದು ಒಳ್ಳೆ ರೈಟ್ ಟೈಮು. ಆದರೆ ನನ್ನ ಪುಣ್ಯಕ್ಕೆ ಕೇಲ್ನ ತೊಗೊಂಬಂದು ಸುಮ್ಮನೆ ಹಾಕಿದ್ದೆ. ನೋಡಿದ್ರೆ ಅಷ್ಟು ಅದ್ಭುತವಾಗಿ ತುಂಬ ಚೆನ್ನಾಗೇ ಬೆಳೆದಿದೆ. ಇವಾಗ ನೀವು ನೋಡ್ಬೋದು ಹಂತವಾಗೆ ನೋಡಿ, ನೀವು ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಹುಲ್ ಥರ ಬಂದಿದ್ದಲ್ಲ, ಅದು ಸೂಪ್ಗೆ ಹಾಕುವಂಥ ಎಲೆಗಳು ಸ್ನೇಹಿತರೆ. ನೌಕೋಲು, ಮಿಕ್ಸ್ ಸಲಾಡ್ ಎಲೆಗಳು, ಹಾಗೆಯೇ ಇನ್ನೊಂಚೂರು ಮುಂದಕ್ಕೆ ಹೋದರೆ ಬೀಟ್ರೂಟ್ ಎಲೆಗಳು ಹಾಕಿದ್ದೀನಿ, ಹಾಗೆ ನೌಕೋಲು ಹಾಕಿದ್ದೀನಿ ನೋಡಿ. ಎಷ್ಟು ಅಚ್ಚು ಹಸಿರಾಗೆ ಕಾಣಿಸ್ತಾ ಇದೆ ನೋಡಿದ್ದೀರಾ. ಹಣ್ಣಾದಾಗ ಆ ಎಲೆಗಳನ್ನ ಯಾವುದೇ ಕಾರಣಕ್ಕೂ ನಾನು ಕಿತ್ತಕ್ಕೆ ಹೋಗಿಲ್ಲ, ಹಾಗೆ ಬಿಟ್ಟಿದ್ದೆ. ನೀರಲ್ಲಿ ಸ್ವಲ್ಪ ಮಳೆ ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು ಹಂತವಾಗಿ. ಆವಾಗ 2 ದಿವಸಕ್ಕೊಂದ್ಸಲ ನೀರು ಹಾಕೋದು ಅಥವಾ 1 ದಿವಸಕ್ಕೆ 1 ಸಲ ನೀರು ಹಾಕೋದು ಈ ಥರ ಮಾಡಿದೆ. ಇವಾಗ ನೀವು ನೋಡ್ಬೋದು ಈ ಸಾಮಂತಿಗೆ ಹೂವು ಬಂದು ಮೊಗ್ಗಾಗಿದ್ದು ಅರಳಿ 1-3 ವಾರದ ಮೇಲೆ ಆಗಿದೆ. ಆದರೆ ಇವತ್ತು ಅರಳದಂಗೆ ಇದೆ ಹೂವುಗಳು, ಅಷ್ಟು ಚೆನ್ನಾಗಿದೆ. ಇದು ಯಾವುದೇ ನನ್ನ ತೋಟಕ್ಕೆ ಈ ಸಲ ನಾನು ಗೊಬ್ಬರ ಆಗಲಿ ಅಥವಾ ಮಣ್ಣು ಬೇರೆ ರೀತಿಯಾದಾಗಲಿ ಏನು ನಾನು ಹಾಕಿಲ್ಲ, ಫರ್ಟಿಲೈಸ್ ಆಗಲಿ ಏನು ಹಾಕಿಲ್ಲ ಸ್ನೇಹಿತರೆ. ಯಾಕೆಂದರೆ ತುಂಬಾ ಸಮಯ ಕಡಿಮೆ ಇರೋ ಕಾರಣದಿಂದ ನಾನು ಅದಕ್ಕೆಲ್ಲ ಇದು ಮಾಡಿಲ್ಲ. ಬರೀ ನೀರಲ್ಲಿ ಮತ್ತು ಪ್ರತಿನಿತ್ಯನೂ ನನ್ನ ತೋಟಕ್ಕೆ 1/2 ಗಂಟೆ ಸಮಯನ ಕೊಡ್ತೀನಿ. ಮಣ್ಣುಗಳನ್ನೆಲ್ಲ ಅಕ್ಕಪಕ್ಕದಲ್ಲಿರೋದಂತೆಲ್ಲ ಕೆದಕಿ
ಮತ್ತೆ ಅಲ್ಲೇ ಹಾಕಿ ಮಣ್ಣುಗಳನ್ನ ನೀರಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸ್ನೇಹಿತರ. ಅಷ್ಟೇ, ಯಾವುದೇ ರೀತಿಯಾದ ಗೊಬ್ಬರಗಳನ್ನ ನಾನು ಹಾಕಿಲ್ಲ. ಈ ಥರ ಸಾಮಂತಿಗೆ ಹೂವು, ಚೆಂಡು ಹೂವು, ಡೇರೆ ಹೂವು, ಹಾಗೆ ಪುದೀನ ಗಿಡ ಮತ್ತು ರೋಸ್ ಮೇರಿ, ಯಾಕಂದರೆ ತಲೆ ಕೂದಲಿಗೆ ಬೇಕೇ ಬೇಕು, ರೋಸ್ ಮೇರಿ, ಸೂರ್ಯಕಾಂತಿ ಗಿಡ, ಹಾಗೆ ತುಳಸಿ, ಗೆಣಸಿನ ಗಿಡ, ಪ್ರತಿ ಒಂದು ಝುಕ್ನಿ, ಹಾಗೆ ಚೆರಿ ಟೊಮೊಟೊ, ಸಲಾಡ್ಗೆ ಬೇಕಾಗಿರುವಂಥ ಟೊಮೊಟೊಗಳನ್ನ ಹಾಕಿದ್ದೀನಿ. ಹಾಗೆ ದೊಡ್ಡ ಟೊಮೊಟೊ, ಇಲ್ಲಿ ನೀವು ನೋಡ್ಬೋದು ಬೆಸಿಲಿಕಮು, ಪಾಸ್ತಾ ಏನಾದರೂ ಮಾಡಿದಾಗ ಉಪಯೋಗಿಸೋದಕ್ಕೆ ಅಥವಾ ಕೃಷ್ಣನ ಪೂಜೆ ಮಾಡಿದಾಗ ಬೇಕಾಗುತ್ತೆ ಅಂತೇಳಿ ಇದು ಸಪ್ರೇಟಾಗಿ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ರೋಸ್ ಮೇರಿ ಅಂತೇಳಿ. ಇವಾಗ ನೀವು ನೋಡೋದಾದರೆ ಅಲ್ಲಿ ಮೂರು ರೀತಿಯಾದ ಜಾತಿಯಾದ ನೌಕೂಲ್ಗಳನ್ನ ಹಾಕಿದ್ದೀನಿ. ಬೀಟ್ರೋಟ್ ಎಲೆ ಮತ್ತು ಸಲಾಡು, ಕೇಲು, ಪ್ರತಿಯೊಂದು ರೆಡಿ ಇದೆ. ಇನ್ನೇನಿದೇನು ಸಲಾಡ್ಗೆ, ಜ್ಯೂಸ್ಗೆ, ಸ್ಮೂತಿಗಳಿಗೆಲ್ಲ ಬಳಸಬೇಕಷ್ಟೇ. ನೋಡಿ, ಈ ಥರ ಮಳೆ ಬರ್ತಾನೇ ಇರುತ್ತೆ ಅವಾಗವಾಗ ನಮಗೆ. ಈ ರೀತಿಯಲ್ಲಿ ನನ್ನ ಚಿಕ್ಕ ಕೈತೋಟವನ್ನು ಮಾಡಿರೋದು ಸ್ನೇಹಿತರೆ. ಯಾವುದೇ ರೀತಿಯಾದ ಏನೂ ಹಾಕಿಲ್ಲ, ಬರೀ ಗಿಡದಿಂದ. ಪ್ರತಿನಿತ್ಯನೂ ಅರ್ಧ ಗಂಟೆ ಸಮಯನ ಕೊಡ್ತೀನಿ ತೋಟಕ್ಕೆ, ನಾನು ಅಮ್ಮ ಇಬ್ಬರೂನು. ಹಾಗೆಯೇ ನೀರಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಗಿಡಗಳನ್ನ. ಸಮಯ ತೀರಾ ಕಡಿಮೆ ಇದೆ, ಯಾಕಂದ್ರೆ ನಮಗೆ ಇನ್ನು ಆಗಸ್ಟಲ್ಲಿ ಕೊನೆ ಆಗ್ತಾ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು ಸೀಸನ್ ತಕ್ಕ ಹಾಗೆ ಅಂದರೆ ನವಂಬರ್ ಟೈಮಲ್ಲಿ ಕುಂಬಳಕಾಯಿ ಮತ್ತು ಕೇಲು ಈ ರೀತಿಯಾದ ಗಿಡಗಳನ್ನೆಲ್ಲ ಹಾಕ್ಬೋದು. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಹಾಕಿದಾಗ ತೋರಿಸಿ ನೋಡಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಹೂವನ್ನ ಮತ್ತು ಹಿಂದೆ ಇರುವಂಥ ಚೆಂಡು ಹೂವು, ಇದೆಲ್ಲ ಎರಡೆರಡು ವಾರ, ಮೂರು ವಾರ ಆಗಿದೆ ಹೂಗಳೆಲ್ಲ ಹರಳಿ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಟೊಮೊಟೊನೂ ಅಷ್ಟೇ, ಟೊಮೊಟೊ ಇವಾಗ ನೀವು ಎಲೆಗಳೆಲ್ಲ ನೋಡ್ಬೋದು ನೋಡಿ, ಬಣ್ಣ ಎಲ್ಲ ಬದಲಾಗಿದೆ, ಇವಾಗ ಎಲ್ಲ ಹಚ್ಚ ಹಸಿರಾಗಿದೆ. ಸೊ ಇನ್ನೂ ನೀವು ಕೊನೆಯಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟೆಷ್ಟು ದೊಡ್ಡದಾಗಿ ಗಿಡಗಳೆಲ್ಲ ಬೆಳೆದಿದೆ, ಎಷ್ಟು ಹಚ್ಚ ಹಸಿರಾಗಿ ಬೆಳೆದಿದೆ ಅಂತೇಳಿ. ಈ ಕಡೆ ಸೈಡಲ್ಲಿ ನಾನು ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು, ಬೀನಿಸು, ಬಟಾಣಿ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕಿದ್ದೀನಿ ಸ್ನೇಹಿತರೆ. ಬರ್ಬೋದು ಅಂದ್ಕೊಂತೀನಿ, ಇನ್ನೂ ಒಂದೂವರೆ ತಿಂಗಳಲ್ಲಿ ಬೆಳಿಬೋದು ಅಂತ ಅಂದ್ಕೊಂತೀನಿ. ಹಾಗೆ ಅಷ್ಟೇ ಚೆನ್ನಾಗಿ ಬೆಳೀತಾ ಇದೆ. ಈ ಥರ ಝುಕ್ನಿಗಳು ಇದೆಲ್ಲ ಹಾಕಿದ್ದೀನಿ ಸ್ನೇಹಿತರೆ. ಇದೆಲ್ಲ ನಮ್ಮ ಹಿತ್ತಲಲ್ಲಿ ಬೆಳೆಸಿರುವಂಥ ಗಿಡಗಳು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಒಂದು ಕಣ್ಣು ಆಡಿಸಿ ಬನ್ನಿ, ಹೇಗಿದೆ ನಮ್ಮ ತೋಟದ ಗಿಡಗಳು ಹೂವಿಂದೆಲ್ಲ ಅಂತೇಳಿ. ಸುಗ್ನಿ ಅವಾಗಲೇ ಎಲೆಗಳೆಲ್ಲ ಎಷ್ಟು ಹಣ್ಣಾಗಿತ್ತು ಅಂತ, ಬಟ್ ಇವಾಗ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಆಗಿದೆ. ಮತ್ತು ಇನ್ನೂ ಎರಡು ಮೂರು ಸುಗ್ನಿಗಳು ಬೆಳೀತಾ ಇದೆ, ನೋಡ್ತಾ ಇದ್ದೀರಾ ಎಷ್ಟು ಪುಟ್ ಪುಟ್ಟ ಹಾನಿಯಾಗಿ ಎಷ್ಟು ಆರೋಗ್ಯವಾಗಿ ಬೆಳೀತಾ ಇದೆ ಅಂತ ನೋಡಿ. Thank you.
ಬೆಳಿಗ್ಗೆ ಹೊತ್ತಂತೂ ಸ್ನೇಹಿತರ ಎದ್ದು ಬಂದಾಗ ಆ ಪಕ್ಷಿಗಳ ಸೌಂಡು, ಮತ್ತು ಸ್ವಲ್ಪ ಮಳೆ ಏನಾದ್ರೂ ಬಂತು ಅಂದರೆ ಮತ್ತು ತಂಪಾಗಿರುವಂಥ ಪಕ್ಷಿಗಳೆಲ್ಲ ಸೌಂಡ್ ಮಾಡುತ್ತೆ. ಮತ್ತು ಒಂದು 10:30 11 ಗಂಟೆ ಆದರೆ ಸಾಕು, ಚಿಟ್ಟೆಗಳೆಲ್ಲ ಎಲ್ಲಿರುತ್ತೋ ಗೊತ್ತಿಲ್ಲ, ಒಂದು ಅಲಾರಾಮ್ ಥರ ಚಿಟ್ಟೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಪಕ್ಕದಲ್ಲೇ ಈ ಕಡೆ ನಾನು ಬೀನಿಸು ಮತ್ತು ಬಟಾಣಿಗಳ ಹಾಕಿದ್ದೀನಲ್ಲ, ಆ ಎಲೆಗಳೆಲ್ಲ ಮೇಲೆ ಕುತ್ಕೊಳ್ಳುತ್ತೆ. ಇಲ್ಲಿ ನೀವು ನೋಡ್ಬೋದು ನೋಡಿ, ಆ ಕಡೆ ಮುಂದೆ ಭಾಗದಲ್ಲಿ ಬೀನಿಸ್ ಹಾಕಿದ್ದೀನಿ, ಈ ಕಡೆ ಸೆಂಟ್ರಲ್ಲಿ ಬಟಾಣಿ ಹಾಕಿದ್ದೀನಿ, ಚಂಡುವ ಹಾಕಿದ್ದೀನಿ, ಮತ್ತು ಮೂಲಂಗಿ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ, ಹಾಗೆ 3-4 ಜಾತಿ ರೀತಿಯಾದ ಮಿಕ್ಸ್ ಆಗಿರುವಂಥ ಕುಂಬಳಕಾಯಿ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಕುಂಬಳಕಾಯಿ ನನಗೆ ಬೇಡ, ಆದರೆ ಅದರಲ್ಲಿ ಬರುವಂಥ ಎಲೆಗಳು ನನಗೆ ತುಂಬ ಬೇಕು. ಯಾಕೆಂದರೆ ಅದರಲ್ಲಿ ಸೂಪ್ ಮಾಡಿದ್ರೆ ಅಥವಾ ಪಲ್ಯ ಮಾಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಇನ್ನೇನು ಆಗಸ್ಟ್ ಆಗ್ತಾ ಬರ್ತಾ ಇದೆ, ಇನ್ನೇನು ಸೀಸನು ಮುಗಿತಾ ಇದೆ, ಬಟ್ ಇವಾಗ ಸ್ವಲ್ಪ ತಡವಾಗಿ ಹಾಕಿದ್ದೀನಿ, ತುಂಬಾ ತಡವಾಗಿ ಹಾಕಿದ್ದೀನಿ, ಆದೇನೋ ಏನೋ ಒಂದು ನಂಬಿಕೆ ಬಂದ್ಬಿಡುತ್ತೆ ಇನ್ನು 1 ತಿಂಗಳು 2 ತಿಂಗಳು ಅಂತ. ನೀವು ನೋಡ್ಬೋದು ಎಲ್ಲ ಚಿಟ್ಟೆಗಳು ನನ್ನ ಎಲೆಗಳ ಮೇಲೆ ತಿಂದು ಸ್ವಲ್ಪ ಆ ಕಡೆ ಈ ಕಡೆ ಅದಾಗಿದೆ. ಮತ್ತು ಇದು ಕಾಶಿ ಸೊಪ್ಪು ಸ್ನೇಹಿತರೆ, ನೀವು ನೋಡ್ಬೋದು ಈ ರೀತಿನಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಚಿಕ್ಕ ಚೊಕ್ಕೋದಾಗಿ ಕೈ ತೋಟವನ್ನು ನೀವೆಲ್ಲರೂ ನೋಡಿದ್ದೀರಾ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಖುಷಿ ಆಗಿರ್ಬೋದೇನೋ. ಇನ್ನಲ್ಲಿ ಇರುವಂಥ ಕೆಲವೇ ಸಮಯಗಳಲ್ಲಿ ಇಷ್ಟು ಗಿಡಗಳನ್ನ ಹಾಕಿದ್ದೀನಿ ಸ್ನೇಹಿತರೆ. ಏನೇ ಆದ್ರೂ ನಾವು ಗಿಡಗಳ ಹಾಕಿದಾಗ ಒಂದಕ್ಕೆ 2ರಷ್ಟು ಭಾಗ ಕೊಡೋದಕ್ಕಿಂತ ಹಣ್ಣಾಗಲಿ ತರಕಾರಿಗಳಾಗಲಿ ಹಾಗೆ ಹೂಗಳಾಗಲಿ ಅದೆಲ್ಲದಕ್ಕಿಂತ ಅದು ಗಿಡನ ಹಾಕಿ ಬೆಳೆಸಿ ಅದು ಬೆಳಗ್ಗೆ ಹೊತ್ತು ಇದ್ರ ಜೊತೆನೆ ಸಮಯ ಕಳೆಯೋದಿದೆ ಅಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುತ್ತೆ. ನಾವು ಎಷ್ಟು ಹಣ ಕೊಟ್ರೂ ಆ ಖುಷಿ ಸಿಗಲ್ಲ ನಮಗೆ, ಆ ರೀತಿನಲ್ಲಿ ಇರುತ್ತೆ ಸ್ನೇಹಿತರೆ. ನಾನು ಅನ್ಕೊಂಡಿರ್ತೀನಿ ನಿಮ್ಮೆಲ್ಲರಿಗೂ ಈ ಸವಿತಾದು ಚಿಕ್ಕ ತೋಟ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ದಯವಿಟ್ಟು ನೀವು ಏನು ಮಾಡ್ಬೇಕು ಹೇಳಿ, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟಲ್ಲಿ ಬರೆದು ಕಳಿಸೋದು ಮಾತ್ರ ಮರಿಬೇಡಿ. ಯಾಕಂದರೆ ಎಲ್ಲರಿಗೂ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಸಮಯನ ಮಾಡ್ಕೊಂಡು ಮಾಡ್ಕೊಂಡು ಉತ್ತರನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ಇನ್ನೊಂದು ವಿಡಿಯೋ ಜೊತೆಯಲ್ಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ. Thank you.
ಹ್ಞೂ.